ಹಾಯ್ ಗೈಸ್ ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್ ನಾನು ಇವತ್ತು ಬ್ಲಾಕ್ ಮಿರರ್ ವೆಬ್ ಸೀರೀಸ್ ನ ಸೀಸನ್ ಸಿಕ್ಸ್ ಎಪಿಸೋಡ್ ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕಾಮನ್ ಆಗಿ ಬ್ಲಾಕ್ ಮಿರರ್ ವೆಬ್ ಸೀರೀಸ್ ನಲ್ಲಿ ಒಂದೊಂದು ಎಪಿಸೋಡ್ ನಲ್ಲೂ ಬೇರೆ ಬೇರೆ ಕತೆ ಇರುತ್ತೆ ಸೊ ಈ ಕಥೆಯಲ್ಲಿ ಸಸ್ಪೆನ್ಸ್ ಇರೋದ್ರಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹೀರೋ ವೈಫ್ ಜೊತೆ ತನ್ನ ಸ್ವಂತ ಊರಿಗೆ ಬರ್ತಾನೆ ಆಕ್ಚುಲಿ ಇವರಿಬ್ರು ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಗೆ ಡಾಕ್ಯುಮೆಂಟರಿ ಶೂಟ್ ಮಾಡಿ ಕೊಡ್ತಾ ಇರ್ತಾರೆ ಹೀಗಿರುವಾಗ ಸ್ವಂತ ಊರಿನಲ್ಲೇ ಒಂದು ಶಾಕಿಂಗ್ ಘಟನೆ ನಡೆದಿರುತ್ತೆ ಅಸಲಿಗೆ ಆ ಡಾರ್ಕ್ ಸೀಕ್ರೆಟ್ ಏನು ಅನ್ನೋದನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಜೊತೆ ಹೇಳಿರ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಲಾಕ್ ಎಂಟ್ರಿ ಅನ್ನೋ ಸ್ಮಾಲ್ ಟೌನ್ ತೋರಿಸ್ತಾರೆ ಒಂದು ಕಪಲ್ ಅದೇ ಊರಿಗೆ ಬರ್ತಾ ಇದ್ದಾರೆ ಇವನ್ ಹೆಸರು ಡೇವಿಸ್ ಇದು ಅವನ್ ವೈಫ್ ಪಿಯಾ ಡೇವಿಸ್ ನ ಸ್ವಂತ ಊರು ಇದೇ ಆಗಿರುತ್ತೆ ಇವರಿಬ್ರು ರಿಲೇಶನ್ಶಿಪ್ ನಲ್ಲಿ ಇರೋ ವಿಷಯ ಇವ್ರ ತಾಯಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಪಿಯಾನ ಅವರಿಗೆ ಪರಿಚಯ ಮಾಡಿಸ್ತಾನೆ ಡೇವಿಸ್ ಅವ್ರ ತಂದೆ ಇದೇ ಊರಲ್ಲಿ ಪೊಲೀಸ್ ಮ್ಯಾನ್ ಆಗಿದ್ರು ಆದ್ರೆ ಈಗ ತೀರ್ ಹೋಗಿರ್ತಾರೆ ಡೇವಿಸ್ ಯು ಎಸ್ ನಲ್ಲೇ ಸೆಟ್ಲ್ ಆಗಿರ್ತಾನೆ ಇವರಿಬ್ರು ಒಂದು ಓಟಿಟಿ ಪ್ಲಾಟ್ಫಾರ್ಮ್ ಗೆ ಡಾಕ್ಯುಮೆಂಟ್ರೀಸ್ ಗಳನ್ನ ಶೂಟ್ ಮಾಡಿ ಕೊಡ್ತಾ ಇರ್ತಾರೆ ಸೊ ಈಗ ಯು ಎಸ್ಗೆ ಹೋಗಿ ತುಂಬಾ ವರ್ಷ ಆಗಿರೋದ್ರಿಂದ ಅವ್ರ ತಾಯಿನ ಮೀಟ್ ಆಗೋದಕ್ಕೆ ಸ್ವಂತ ಊರಿಗೆ ಬಂದಿದ್ದಾನೆ ಡೇವಿಸ್ ಅವ್ರ ತಾಯಿಗೆ ಹೇಳ್ತಾನೆ ಎರಡು ದಿನ ಇರ್ತೀವಿ ಅಷ್ಟೇ ಯಾಕಂದ್ರೆ ಹೊಸ ಡಾಕ್ಯುಮೆಂಟರಿ ಶೂಟ್ ಮಾಡಬೇಕು ಅಂತ ಈಗ ರಾತ್ರಿ ಆಗಿದೆ ಡೇವಿಸ್ ಪಿಯಾಗೆ ಹೇಳ್ತಾನೆ ನಮ್ ತಾಯಿಗೆ ನೀನು ಇಷ್ಟ ಆಗಿದ್ಯಾ ಅನ್ಸುತ್ತೆ ಅಂಡ್ ಅವರು ತುಂಬಾ ಸೆನ್ಸಿಟಿವ್ ಅಂಡ್ ನಮ್ಮ ತಂದೆ ಕೂಡ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರು ಅಂತ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾನೆ ನೆಕ್ಸ್ಟ್ ಡೇ ಪಿಯಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಇಲ್ಲಿ ನೆಟ್ವರ್ಕ್ ಇರೋದಿಲ್ಲ ಅಲ್ಲಿ ತುಂಬಾ ವಿ ಆರ್ ಕ್ಯಾಸೆಟ್ಸ್ ಇದೆ ಅದ್ರಲ್ಲಿ ತುಂಬಾ ಓಲ್ಡ್ ಡಿಟೆಕ್ಟಿವ್ ಶೋಸ್ ಇರೋ ಕ್ಯಾಸೆಟ್ಸ್ ಇದೆ ಅಂತ ಡೇವಿಸ್ ಹೇಳ್ತಾನೆ ಅಷ್ಟರಲ್ಲಿ ಡೇವಿಸ್ ಅವ್ರ ತಾಯಿ ಬರ್ತಾರೆ ನಿಮ್ಗೆ ಟೀ ಮಾಡ್ಕೊಡ್ತೀನಿ ಆಮೇಲೆ ಸುತ್ತಾಡೋದಕ್ಕೆ ಹೋಗಿ ಅಂತ ಈ ಊರು ತುಂಬಾ ಸುಂದರವಾಗಿದೆ ಸೊ ಅದಕ್ಕೆ ಪಿಯಾಗೆ ಈ ಊರು ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟ್ ಡೇವಿಸ್ ಗೆ ಒಬ್ಬ ಫ್ರೆಂಡ್ ಇದ್ದಾನೆ ಮೀಟ್ ಆಗ್ತಾನೆ ಇವನ್ ಹೆಸರು ಸ್ಟುವರ್ಟ್ ಹೀಗೆ ಮೂರು ಜನ ಮಾತಾಡ್ತಾ ಇರುವಾಗ ಸ್ಟುವರ್ಟ್ ಅವ್ರ ತಂದೆ ತುಂಬಾ ಡ್ರಿಂಕ್ ಮಾಡ್ತಾ ಇರೋದನ್ನ ನೋಡಿ ಡೇವಿಸ್ ಕೇಳ್ತಾನೆ ನಿಮ್ ತಂದೆಗೆ ಏನಾದರೂ ಡಿಪ್ರೆಷನ್ ಆಗಿದೆಯಾ ಅಂತ ಸ್ಟುವರ್ಟ್ ಹೇಳ್ತಾನೆ ಹೌದು ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಮೂರು ಪಬ್ಸ್ ಇತ್ತು ಆದ್ರೆ ಈಗ ಉಳ್ದಿರೋದು ನಮ್ ಪಬ್ ಮಾತ್ರ ಆಗ ಪಿಯಾ ಹೇಳ್ತಾಳೆ ಯಾಕೆ ಏನಾಯ್ತು ಈ ಊರು ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಖಂಡಿತ ತುಂಬಾ ಟೂರಿಸ್ಟ್ಗಳು ಬರ್ತಾರೆ ತಾನೆ ಅಂತ ಇಲ್ಲ ಇಲ್ಲಿಗೆ ಯಾವುದೇ ಟೂರಿಸ್ಟ್ಗಳು ಬರ್ತಾ ಇಲ್ಲ ಇದಕ್ಕೆ ಕಾರಣ ಲೀನ್ ಅಡೇರ್ ಯಾರದು ಹಾಗಾದ್ರೆ ನೀನು ಲೀನ್ ಅಡೇರ್ ಬಗ್ಗೆ ನಿನ್ ವೈಫ್ ಗೆ ಹೇಳಿಲ್ವಾ ಸೊ ಈಗ ಡೇವಿಸ್ ಹೇಳ್ತಾನೆ ಲೀನ್ ಅಡೇರ್ ಇದೇ ಊರಿನ ಬೆಟ್ಟದ ತುದಿಯಲ್ಲಿ ಒಂದು ಫಾರ್ಮ್ ಹೌಸ್ ನಲ್ಲಿ ಇದ್ದ ಊರಿನ ಜನ ಮಾತಾಡ್ಕೊಳ್ತಾ ಇದ್ರು ಅವನು ತುಂಬಾ ಸೈಲೆಂಟ್ ಆಗಿ ಇರ್ತಿದ್ದ ಯಾರ ಜೊತೆನೂ ಮಿಂಗಲ್ ಆಗ್ತಾನೆ ಇರ್ಲಿಲ್ಲ ಅಂತ ಅವನು ಇಲ್ಲಿಗೆ ಬರ್ತಿದ್ದ ಟೂರಿಸ್ಟ್ಗಳನ್ನ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇದ್ದ ಅದು ನೈನ್ಟೀನ್ ನೈಂಟಿ ಸೆವೆನ್ ಒಂದು ಕಪಲ್ ಹನಿಮೂನ್ಗೆ ಅಂತ ಇಲ್ಲಿಗೆ ಬಂದಿದ್ರು ಒಂದು ಕಾಟೇಜ್ ನಲ್ಲಿ ಸ್ಟೇ ಆಗಿದ್ರು ಅವರು ಚೆಕ್ಔಟ್ ಮಾಡಬೇಕಾಗಿದ್ದ ದಿನ ಹೌಸ್ ಕೀಪರ್ ಅವ್ರ ರೂಮ್ ಗೆ ಹೋದಾಗ ಅವರು ತಂದಿದ್ದ ಥಿಂಗ್ಸ್ ಎಲ್ಲ ಅಲ್ಲೇ ಇತ್ತು ಅವ್ರ ಕಾರ್ ಕೂಡ ಔಟ್ ಸೈಡ್ ನಲ್ಲಿ ಪಾರ್ಕಿಂಗ್ ಆಗಿತ್ತು ಆದ್ರೆ ಅವರಿಬ್ರು ಮಾತ್ರ ಮಿಸ್ಟೀರಿಯಸ್ ಆಗಿ ಕಾಣೆ ಆಗಿದ್ರು ಈ ಕೇಸನ್ನ ಎಂಕ್ವೈರಿ ಮಾಡಿದ್ದು ನಮ್ ತಂದೇನೆ ಆ ಕಪಲ್ ಬಗ್ಗೆ ಎಂಕ್ವೈರಿ ಶುರು ಮಾಡಿದ್ರು ಆದ್ರೆ ಅವ್ರಿಗೆ ಏನಾಯ್ತು ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಆಗಿನ ಕಾಲದಲ್ಲಿ ಈ ವಿಷಯ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಎಷ್ಟೇ ಎಂಕ್ವೈರಿ ಮಾಡಿದ್ರು ಅವ್ರನ್ನ ಕಂಡು ಹಿಡಿಯೋದಕ್ಕೆ ಆಗ್ಲೇ ಇಲ್ಲ ಆಮೇಲೆ ಗೊತ್ತಾಯ್ತು ಅವರಿಬ್ಬರನ್ನ ಕಿಡ್ನ್ಯಾಪ್ ಮಾಡಿರೋದು ಲೀನಾ ಡೇರ್ ಅಂತ ಅವನು ಇದೇ ಪಬ್ಗೆ ಬಂದು ಡೈಲಿ ಡ್ರಿಂಕ್ ಮಾಡ್ತಾ ಇದ್ದ ಜನ ಹೇಳೋ ಪ್ರಕಾರ ಅವನು ತುಂಬಾ ವಿಚಿತ್ರವಾಗಿ ಏನೇನೋ ಮಾತಾಡ್ತಿದ್ನಂತೆ ಮಿಸ್ಸಿಂಗ್ ಆಗಿದ್ದ ಕಪಲ್ ಬಗ್ಗೆ ಅವ್ನು ಮಾತಾಡ್ತಿರುವಾಗಲೇ ಅವನೇ ಆ ಕಪುಲ್ ನ ಕಿಡ್ನ್ಯಾಪ್ ಮಾಡಿರೋದು ಅನ್ನೋ ವಿಷಯ ಗೊತ್ತಾಗಿದೆ ನಮ್ ತಂದೆ ಡೇವಿಸ್ ತಂದೆಗೆ ಹೇಳಿದ್ರು ಲೀನಾಡರ್ ಮಾತಾಡ್ತಿರೋದು ನೋಡಿದ್ರೆ ಅವನೇ ಆ ಕಪಲ್ ಗೆ ಏನೋ ಮಾಡಿರಬಹುದು ಒಂದ್ಸೌ ಎಂಕ್ವೈರಿ ಮಾಡಿ ಅಂತ ಆಮೇಲೆ ಡೇವಿಸ್ ಅವ್ರ ತಂದೆ ಲೀನಾಡರ್ ಸ್ಟೇ ಆಗಿದ್ದ ಜಾಗಕ್ಕೆ ಹೋಗಿ ಡೋರ್ ನಾಕ್ ಮಾಡಿದ್ದಾರೆ ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು ಹೊರಗಡೆ ಬಾ ಅಂತ ಆದ್ರೆ ಅವನ ಕಡೆಯಿಂದ ನೋ ರೆಸ್ಪಾನ್ಸ್ ಆದ್ರೆ ಕೆಲವು ಸೆಕೆಂಡ್ ಗಳ ನಂತರ ಅಪ್ ಸ್ಟೇರ್ಸ್ ನ ವಿಂಡೋ ಓಪನ್ ಮಾಡಿ ಡೇವಿಸ್ ತಂದೆಯ ಶೋಲ್ಡರ್ ಗೆ ಶೂಟ್ ಮಾಡಿದ್ದಾನೆ ನಂತರ ಇವರು ಬ್ಯಾಕಪ್ ಕಳಿಸಿ ಅಂತ ಸ್ಟೇಷನ್ಗೆ ಮೆಸೇಜ್ ಕಳಿಸಿದ್ದಾರೆ ಬ್ಯಾಕಪ್ ಬರೋ ಅಷ್ಟರಲ್ಲಿ ಲೀನಾಡೇರ್ ಅವ್ರ ತಾಯಿ ತಂದೆಗೆ ಶೂಟ್ ಮಾಡಿ ನಂತರ ಅವನೇ ಶೂಟ್ ಮಾಡ್ಕೊಂಡು ಸತ್ತೋದ ಪೊಲೀಸರು ಅವನ್ ಮನೆ ಚೆಕ್ ಮಾಡಿದ್ರು ಲೀನಾಡೇರ್ ಒಂದು ಸೀಕ್ರೆಟ್ ಟಾರ್ಚರ್ ರೂಮ್ ಅನ್ನ ಮೇಂಟೇನ್ ಮಾಡಿದ್ದ ಕಪಲ್ಸ್ ನ ಕಿಡ್ನಾಪ್ ಮಾಡಿ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದ ಸತ್ತ ನಂತರ ಅವನ್ ಮನೆ ಹತ್ರನೇ ಹೂತು ಹಾಕ್ತಿದ್ದ ಹೀಗೆ ಅವ್ನ್ ಟಾರ್ಚರ್ ಗೆ ಬಲಿಯಾದವರಲ್ಲಿ ಆ ಹನಿಮೂನ್ ಕಪಲ್ ಕೂಡ ಒಬ್ರು ಹೀಗೆ ತುಂಬಾ ಕಪಲ್ಸ್ ಮಿಸ್ಸಿಂಗ್ ಆದ್ರು ಲೀನ್ ಅಡೇರ್ ಇದ್ದ ಜಾಗ ಬೆಟ್ಟದ ತುದಿಯಲ್ಲಿ ಇದ್ದಿದ್ರಿಂದ ಅಲ್ಲಿ ಏನೇ ನಡೆದ್ರು ಹೊರ ಜಗತ್ತಿಗೆ ಗೊತ್ತಾಗ್ತಾ ಇರಲಿಲ್ಲ ದಿನ ಕಳೆದಂತೆ ಈ ವಿಷಯ ಹೊರ ಜಗತ್ತಿಗೆ ಗೊತ್ತಾಗಿದ್ರಿಂದ ಟೂರಿಸ್ಟ್ ಗಳು ಇಲ್ಲಿಗೆ ಬರೋದನ್ನ ಸ್ಟಾಪ್ ಮಾಡಿದ್ರು ಕಿಡ್ನಾಪ್ ಮಾಡ್ತಿದ್ದ ಕಪಲ್ಗೆ ತುಂಬಾ ಬ್ರೂಟಲ್ ಆಗಿ ಟಾರ್ಚರ್ ಮಾಡ್ತಿದ್ದ ಅವ್ನ್ ಸೀಕ್ರೆಟ್ ರೂಮ್ ಅಲ್ಲಿ ಸಿಕ್ಕಿದ್ದ ವಸ್ತುಗಳನ್ನ ನೋಡಿ ಪೊಲೀಸರು ಶಾಕ್ ಆದ್ರು ಯಾಕಂದ್ರೆ ಲೀನ್ ಅಡೇರ್ ಕಿಡ್ನಾಪ್ ಮಾಡ್ತಿದ್ದ ಕಪಲ್ಸ್ಗೆ ನರ್ಕ ತೋರಿಸಿ ಸಾಯಿಸ್ತಾ ಇದ್ದ ಇದನ್ನ ಕೇಳಿ ಪಿಯಾಗೆ ಶಾಕ್ ಆಗುತ್ತೆ ಸೊ ಈ ವಿಷಯ ದಿನ ಕಳೆದಂತೆ ಎಲ್ಲರಿಗೂ ಗೊತ್ತಾಯ್ತು ಅದಕ್ಕೆನೆ ಟೂರಿಸ್ಟ್ ಗಳು ಬರ್ದೆ ನಮ್ ಬಿಸ್ನೆಸ್ ಗೆ ತೊಂದರೆ ಆಗ್ತಿದೆ ಆಲ್ರೆಡಿ ಈ ಊರಲ್ಲಿ ಇದ್ದ ಕಾಟೇಜ್ಗಳು ಕ್ಲೋಸ್ ಆಗಿದೆ ಈಗ ಪಿಯಾ ಕೇಳ್ತಾಳೆ ನಿಮ್ ತಂದೆ ಶೋಲ್ಡರ್ ಗೆ ಲೀನ್ ಅಡೇರ್ ಶೂಟ್ ಮಾಡಿದ್ದ ಅಲ್ವಾ ನಿಮ್ ತಂದೆ ರಿಕವರ್ ಆಗ್ಲಿಲ್ವಾ ಅವ್ರಿಗೆ ಇಂಜುರಿ ಜಾಸ್ತಿ ಆಗಿದ್ರಿಂದ ಹಾಸ್ಪಿಟಲ್ ನಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರು ಆದ್ರೆ ಕೆಲವು ದಿನಗಳ ನಂತರ ತೀರ್ ಹೋದ್ರು ಅಂತ ಸರಿ ನನ್ನ ಲೀನ್ ಅಡೇರ್ ಸ್ಟೇ ಆಗಿದ್ದ ಜಾಗಕ್ಕೆ ಕರ್ಕೊಂಡು ಹೋಗ್ತೀಯಾ ಕಟ್ ಮಾಡಿದ್ರೆ ಇಬ್ರು ಲೀನಾಡರ್ ಮನೆ ಇದ್ದ ಸ್ಥಳಕ್ಕೆ ಬರ್ತಾರೆ ಪಿಯಾ ಕೇಳ್ತಾಳೆ ಒಳಗಡೆ ಹೋಗ್ಬೋದಾ ಅಂತ ಇಲ್ಲ ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ ಡೇವಿಸ್ ನಾವು ಸುಮ್ನೆ ಬೇರೆ ಡಾಕ್ಯುಮೆಂಟ್ರಿ ಮಾಡೋ ಬದಲು ಇದನ್ನೇ ಒಂದು ಡಾಕ್ಯುಮೆಂಟರಿ ತರ ಶೂಟ್ ಮಾಡಿ ನಮ್ ಕಂಪೆನಿಗೆ ಕೊಡೋಣ ಈ ಇನ್ಸಿಡೆಂಟ್ ಬಗ್ಗೆ ಗೊತ್ತಿರೋ ಸ್ಟುವರ್ಟ್ ಅವ್ರ ತಂದೆ ಹಾಗೂ ಇನ್ನೂ ಕೆಲವರನ್ನ ಇಂಟರ್ವ್ಯೂ ಮಾಡೋಣ ಅವರು ಈ ಇನ್ಸಿಡೆಂಟ್ ಬಗ್ಗೆ ಹೇಳೋದನ್ನ ಹಾಗೇನೆ ಶೂಟ್ ಮಾಡಿದ್ರೆ ಆಯ್ತು ಅದು ಅಲ್ಲದೆ ಇದು ರಿಯಲ್ ಸ್ಟೋರಿ ಆಗಿರೋದ್ರಿಂದ ಖಂಡಿತ ಓಟಿಟಿ ಅಲ್ಲಿ ಸೌಂಡ್ ಮಾಡುತ್ತೆ ಅಂತ ಸೊ ಅದಕ್ಕೆ ನಾವು ಆಲ್ರೆಡಿ ಪ್ಲಾನ್ ಮಾಡಿದ ಡಾಕ್ಯುಮೆಂಟ್ರಿನ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿ ಈ ಇನ್ಸಿಡೆಂಟ್ ಬಗ್ಗೆ ಶೂಟ್ ಮಾಡೋಣ ಸೊ ಹಾಗಾದ್ರೆ ಲೀನ್ ಅಡೇರ್ ಬಗ್ಗೆ ಟ್ರೂ ಕ್ರೈಮ್ ಫಿಲ್ಮ್ ನ ಶೂಟ್ ಮಾಡೋಣ ಅಂತ ಹೇಳ್ತಿದ್ಯಾ ಹೌದು ಪ್ರೊಡಕ್ಷನ್ ಕಂಪನಿಯವ್ರನ್ನ ಕನ್ವಿನ್ಸ್ ಮಾಡೋಣ ಈ ಸ್ಟೋರಿ ಹೇಳಿದ್ರೆ ಖಂಡಿತ ಅವರು ಒಪ್ಕೊಳ್ತಾರೆ ಡೇವಿಸ್ ಹೇಳ್ತಾನೆ ಇದ್ರಲ್ಲಿ ಏನು ಮಿಸ್ಟ್ರಿ ಇಲ್ಲ ಅಲ್ವಾ ಹೀಗಿರುವಾಗ ಪ್ರೊಡಕ್ಷನ್ ಅವರು ಒಪ್ಕೊಳ್ಳೋದಿಲ್ಲ ಅಂತ ಯಾಕೆ ಒಪ್ಪಲ್ಲ ಲೀನಾಡ್ಯರ್ ಹೇಗೆ ಅಷ್ಟು ಜನರನ್ನ ಕೊಂದ ಅನ್ನೋದೇ ದೊಡ್ಡ ಮಿಸ್ಟ್ರಿ ಜನ ಈ ತರದ ರಿಯಲ್ ಇನ್ಸಿಡೆಂಟ್ ಗಳನ್ನ ಇಷ್ಟ ಅನ್ನೋದು ಪ್ರೊಡಕ್ಷನ್ ಅವ್ರಿಗೂ ಗೊತ್ತಿದೆ ಅಂತ ಸೊ ಹೀಗೆ ಹೇಳಿ ಡೇವಿಸ್ನ ಕನ್ವಿನ್ಸ್ ಮಾಡ್ತಾಳೆ ಈ ಊರಿನಲ್ಲಿ ನಡೆದಿರೋ ದುರಂತದ ಬಗ್ಗೆ ಡಾಕ್ಯುಮೆಂಟ್ರಿ ಶೂಟ್ ಮಾಡೋ ವಿಷಯನ ಸ್ಟುವರ್ಟ್ ಗೆ ಹೇಳಿದಾಗ ಅವನು ಕೂಡ ಸಪೋರ್ಟ್ ಮಾಡ್ತಾನೆ ನೀವು ಇದನ್ನು ಶೂಟ್ ಮಾಡಿದ ನಂತರ ಜನ ಇದನ್ನ ನೋಡಿದ್ರೆ ಮತ್ತೆ ಟೂರಿಸ್ಟ್ ಗಳು ಬರೋ ಸಾಧ್ಯತೆ ಇದೆ ಯಾಕಂದ್ರೆ ನೆಟ್ಫ್ಲಿಕ್ಸ್ ನಲ್ಲಿ ಇದೇ ತರದ ಕೆಲವು ರಿಲೀಸ್ ಆಗಿ ಒಳ್ಳೆ ಸೌಂಡ್ ಮಾಡಿದೆ ಅಂತ ಸ್ಟುವರ್ಟ್ ಈ ಲೀನ್ ಕೇಸ್ ಬಗ್ಗೆ ಅವ್ರ ತಾಯಿ ಕಲೆಕ್ಟ್ ಮಾಡಿದ್ದ ನ್ಯೂಸ್ ಪೇಪರ್ ಕಟಿಂಗ್ಸ್ ಹಾಗೂ ಕೆಲವು ವಿಡಿಯೋ ಟೇಪ್ಸ್ ಕೊಡ್ತಾನೆ ಸೊ ಈಗ ಡಾಕ್ಯುಮೆಂಟರಿ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ ಸ್ಟುವರ್ಟ್ ಕೊಟ್ಟಿದ್ದ ವಿಡಿಯೋ ಟೇಪ್ ನಲ್ಲಿ ಲೀ ನಡೆರ್ ಕಪಲ್ಸ್ ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದ ಸಂದರ್ಭಗಳಲ್ಲಿ ಮೀಡಿಯಾದವರು ಶೂಟ್ ಮಾಡಿದ್ದ ಫುಟೇಜಸ್ ಇದೆ ಆ ವಿಡಿಯೋದಲ್ಲಿ ಡೇವಿಸ್ ಅವ್ರ ತಂದೆ ಕೂಡ ಇದ್ದಾರೆ ಅಂಡ್ ಈ ಕೇಸ್ ಬಗ್ಗೆ ನಡೆದಿದ್ದ ಇಂಟರ್ವ್ಯೂಗಳಲ್ಲಿ ಸ್ಟುವರ್ಟ್ ಅವ್ರ ತಂದೆ ಕೂಡ ಮೀಡಿಯಾಗೆ ಹೇಳಿಕೆ ಕೊಟ್ಟಿರ್ತಾರೆ ಈ ಕಡೆ ಸ್ಟೂವರ್ಟ್ ಗೆ ಅವ್ರ ತಂದೆ ಹೇಳ್ತಾರೆ ನಿಮ್ ತಾಯಿ ಕಲೆಕ್ಟ್ ಮಾಡಿದ್ದ ಥಿಂಗ್ಸ್ ಗಳನ್ನೆಲ್ಲ ಅವ್ರಿಗೆ ಯಾಕೆ ಫಿಲ್ಮ್ ಶೂಟ್ ಮಾಡೋದಕ್ಕೆ ಕೊಟ್ಟೆ ಅಂತ ಅದ್ರಲ್ಲೇನ್ ತಪ್ಪಿದೆ ಅಂತ ಸ್ಟುವರ್ಟ್ ಕೇಳ್ತಾನೆ ಸೊ ಈಗ ಕೆಲವು ಡ್ರೋನ್ ಶಾಟ್ ಗಳನ್ನ ಶೂಟ್ ಮಾಡ್ತಾರೆ ನಂತರ ಲೀನಾಡೇರ್ ನ ಮನೆ ಸೇರಿದಂತೆ ಸ್ಟುವರ್ಟ್ ಕೊಟ್ಟಿದ್ದ ವಿಡಿಯೋ ಟೇಪ್ಗಳಲ್ಲಿ ಮೀಡಿಯಾದವರು ಕವರ್ ಮಾಡಿದ್ದ ಇಂಟರ್ವ್ಯೂ ಕ್ಲಿಪ್ಸ್ ಪೊಲೀಸರು ವಿಕ್ಟಿಮ್ ಗಳ ಬಾಡಿ ರಿಕವರ್ ಮಾಡಿದ್ದು ಹೀಗೆ ಈ ಡಾಕ್ಯುಮೆಂಟರಿಗೆ ಬೇಕಾದ ಕ್ಲಿಪ್ಸ್ ಗಳನ್ನ ಯೂಸ್ ಮಾಡ್ತಾರೆ ಇವನೇ ಲೀನಾಡೇರ್ ನೆಕ್ಸ್ಟ್ ಈ ಕೇಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದ ಸ್ಟುವರ್ಟ್ ಗೆ ಅವನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಡೇವಿಸ್ ಅವ್ರ ತಾಯಿಗೆ ವಿಷಯ ಹೇಳ್ತಾನೆ ನಾವು ಈ ರೀತಿ ಲೀನ್ ಅಡೇರ್ ಬಗ್ಗೆ ಡಾಕ್ಯುಮೆಂಟ್ರಿ ಶೂಟ್ ಮಾಡ್ತಾ ಇದ್ದೀವಿ ಅಂತ ಒಳ್ಳೆ ಕೆಲಸ ಜನರಿಗೆ ಗೊತ್ತಾಗ್ಬೇಕು ಲೀನ್ ಅಡೇರ್ ಎಷ್ಟು ದೊಡ್ಡ ಡೇವಿಲ್ ಆಗಿದ್ದ ಅನ್ನೋದು ಅವನಿಂದಾನೇ ನಿಮ್ ತಂದೆ ಕೂಡ ಜೀವ ಕಳ್ಕೊಂಡ್ರು ಇನ್ ಕೇಸ್ ಲೀನ್ ಅಡೇರ್ ಏನಾದ್ರು ಈಗ ಇದ್ದಿದ್ರೆ ಖಂಡಿತ ನಾನೇ ಅವನ್ನ ಸಾಯಿಸ್ಬಿಡ್ತಿದ್ದೆ ಬಿಡ್ತಿದ್ದೆ ನಿಮ್ ಡಾಕ್ಯುಮೆಂಟ್ರಿಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ನನ್ನ ಕೇಳಿ ಅಂತ ನೆಕ್ಸ್ಟ್ ಅವ್ರ ತಾಯಿಗೆ ಆದ ಅನುಭವಗಳನ್ನ ಶೇರ್ ಮಾಡಿಕೊಳ್ಳೋದಕ್ಕೆ ಹೇಳಿ ವಿಡಿಯೋ ಶೂಟ್ ಮಾಡ್ತಾರೆ ನೆಕ್ಸ್ಟ್ ಪ್ರೊಡಕ್ಷನ್ ಕಂಪನಿಯ ಸಿಇಒ ನ ಮೀಟ್ ಆಗಿ ಈ ಡಾಕ್ಯುಮೆಂಟರಿ ಬಗ್ಗೆ ಹೇಳ್ತಾರೆ ಅವರು ಹೇಳೋ ಪ್ರಕಾರ ಟೆಡ್ ಬಂಡಿ ಆರ್ ಫ್ರೆಡ್ ವೆಸ್ಟ್ ಇವ್ರುಗಳ ಬಗ್ಗೆ ಜನರಿಗೆ ಗೊತ್ತಿದೆ ಯಾಕಂದ್ರೆ ಇವರು ಡೇಂಜರಸ್ ಸೀರಿಯಲ್ ಕಿಲ್ಲರ್ಸ್ ಆಗಿದ್ರು ಆದ್ರೆ ಈ ಲೀ ನಡೆಯರ್ ಬಗ್ಗೆ ಜನರಿಗೆ ಅಷ್ಟಾಗಿ ಗೊತ್ತಿಲ್ಲ ಹೀಗಿರುವಾಗ ಅವನ್ ಬಗ್ಗೆ ಡಾಕ್ಯುಮೆಂಟರಿ ಮಾಡಿದ್ರೆ ವರ್ಕ್ ಆಗುತ್ತಾ ಅಂತ ಆಗ ಪಿಯಾ ಹೇಳ್ತಾಳೆ ಖಂಡಿತ ವರ್ಕ್ ಆಗುತ್ತೆ ಯಾಕಂದ್ರೆ ಇದ್ರಲ್ಲಿ ಪರ್ಸನಲ್ ಆಂಗಲ್ ಕೂಡ ಇದೆ ಡೇವಿಸ್ ಅವ್ರ ತಂದೆ ಕೂಡ ಲೀ ನಡೇರ್ ನ ಅರೆಸ್ಟ್ ಮಾಡೋದಕ್ಕೆ ಹೋಗಿ ಲೀನ್ ಅಡೇರ್ ಅವ್ರಿಗೆ ಕೂಡ ಶೂಟ್ ಮಾಡಿದ್ದ ಇವ್ರ ತಂದೆ ಲೋಕಲ್ ಪೊಲೀಸ್ ಮ್ಯಾನ್ ಆಗಿದ್ರು ಓಕೆ ಹಾಗಾದ್ರೆ ಒಂದ್ ಕೆಲಸ ಮಾಡಿ ಆ ಕೇಸ್ ನಲ್ಲಿ ಪೊಲೀಸರು ಮಾಡಿರುವ ಇಂಟರ್ವ್ಯೂ ವಿಡಿಯೋ ಇದ್ರೆ ಯೂಸ್ ಮಾಡಿ ಆಲ್ರೆಡಿ ನನ್ನ ಫ್ರೆಂಡ್ ಕಡೆಯಿಂದ ಕೆಲವು ಫುಟೇಜಸ್ ಸಿಕ್ಕಿದೆ ಅದ್ರ ಜೊತೆಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಏನಾದ್ರೂ ಇದ್ರೆ ಕಲೆಕ್ಟ್ ಮಾಡಿ ಆಗ ಜನರಿಗೆ ಈ ಡಾಕ್ಯುಮೆಂಟ್ರಿ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅಂತ ಪಿಯಾ ಹೇಳ್ತಾಳೆ ಲೀನಾಡರ್ ಸ್ಟೇ ಆಗಿದ್ದ ಮನೆ ಸ್ಟಿಲ್ ಇದೆ ಡೋರ್ ಓಪನ್ ಮಾಡಿ ನೋಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರೋ ಏನಾದ್ರೂ ಸಿಗ್ಬೋದು ಅಂತ ಸೊ ಲೀನಾಡರ್ ಮನೆ ಒಳಗಡೆ ಹೋಗಿ ಲಿಕ್ವಿಡ್ ಹಾಕಿ ಚೆಕ್ ಮಾಡಿದಾಗ ಬ್ಲಡ್ ಸ್ಟೇನ್ಸ್ ಇರೋದು ಗೊತ್ತಾಗಿದೆ ಸೊ ಲೀನಾಡೇರ್ ವಿಕ್ಟಿಮ್ ಗಳಿಗೆ ನರ್ಕ ತೋರಿಸಿ ಸಾಯಿಸ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ಅಲ್ಲಿಂದ ರಿಟರ್ನ್ ಬರುವಾಗ ಆಕ್ಸಿಡೆಂಟ್ ಆಗುತ್ತೆ ಈ ಆಕ್ಸಿಡೆಂಟ್ ನಲ್ಲಿ ಡೇವಿಸ್ ಗೆ ಮಾತ್ರ ಜಾಸ್ತಿ ಇಂಜುರಿ ಆಗಿದೆ ಸ್ವಲ್ಪ ದಿನ ಹಾಸ್ಪಿಟಲ್ ನಲ್ಲೇ ಟ್ರೀಟ್ಮೆಂಟ್ ತಗೋಬೇಕು ಪಿಯಾ ಹಾಗೂ ಸ್ಟುವರ್ಟ್ ಗೆ ಸಣ್ಣ ಪುಟ್ಟ ಗಾಯ ಆಗಿರುತ್ತೆ ಪಿಯಾ ಡೇವಿಸ್ ನ ತಾಯಿ ಜೊತೆ ಮನೆಗೆ ಬರ್ತಾಳೆ ಅದೇ ಹಾಸ್ಪಿಟಲ್ ನಲ್ಲೇ ಸ್ಟುವರ್ಟ್ ಅವ್ರ ತಂದೆ ಕೂಡ ಹೆಲ್ತ್ ಇಶ್ಯೂ ಇರೋದ್ರಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಈ ಕಡೆ ಇವರು ಮನೆಗೆ ಬಂದ ನಂತರ ಕುಕ್ ಮಾಡ್ತಾ ಇದ್ದಾರೆ ಪಿಯಾ ಇವರು ಇದುವರೆಗೂ ಶೂಟ್ ಮಾಡಿರೋ ಡಾಕ್ಯುಮೆಂಟ್ರಿ ವಿಡಿಯೋ ಹೇಗ್ ಬಂದಿದೆ ಅಂತ ಚೆಕ್ ಮಾಡ್ತಾ ಇದ್ದಾಳೆ ಹಾಗೆ ಕಟ್ ಮಾಡಿ ಹಾಸ್ಪಿಟಲ್ ನಲ್ಲಿ ಇರುವ ಡೇವಿಸ್ ನ ತೋರಿಸ್ತಾರೆ ಸ್ಟುವರ್ಟ್ ಅವ್ರ ತಂದೆ ಡೇವಿಸ್ ಹತ್ರ ಬಂದು ಹೇಳ್ತಾರೆ ನೀನು ಡಾಕ್ಯುಮೆಂಟರಿಗೋಸ್ಕರ ಶೂಟ್ ಮಾಡ್ತಿರೋ ಫಿಲಂ ನ ಸ್ಟಾಪ್ ಮಾಡು ಯಾಕೆ ಅಂತ ಹೇಳೋದಕ್ಕೆ ನನ್ನ ಹತ್ರ ಯಾವುದೇ ಪ್ರೂಫ್ ಇಲ್ಲ ಆದ್ರೆ ನನ್ಗೆ ಗೊತ್ತಿತ್ತು ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಯಾರು ಸೀನ್ ಕಟ್ ಆಗಿ ಮನೇಲಿ ಇರುವ ಪಿಯಾ ತೋರಿಸ್ತಾರೆ ಡಾಕ್ಯುಮೆಂಟರಿ ವಿಡಿಯೋ ನೋಡ್ತಾ ಇದ್ದಾಳೆ ಹಾಗೆ ಅಲ್ಲಿ ಬೇರೆ ಟೇಪ್ಸ್ ಕೂಡ ಇರುತ್ತೆ ಅದನ್ನ ಪ್ಲೇ ಮಾಡಿ ನೋಡಿದಾಗ ಶಾಕಿಂಗ್ಲಿ ಅದೊಂದು ರಿಯಲ್ ವಿಡಿಯೋ ಅದ್ರಲ್ಲಿ ಇವರು ಇಷ್ಟು ದಿನ ಡಿಸ್ಕಸ್ ಮಾಡ್ತಿದ್ದ ಅಲ್ಲಿ ಅಡಿಯರ್ ಇದ್ದಾನೆ ಇದನ್ನ ನೋಡಿ ಪಿಯಾಗೆ ಶಾಕ್ ಆಗುತ್ತೆ ಆ ವಿಡಿಯೋದಲ್ಲಿ ಇಬ್ರು ಕಪಲ್ ನ ಮಾಡಿ ಟಾರ್ಚರ್ ಮಾಡ್ತಾ ಇದ್ದಾನೆ ಈಗ್ಲೇ ಶಾಕಿಂಗ್ ಟ್ವಿಸ್ಟ್ ಡೇವಿಸ್ ಅವ್ರ ತಂದೆ ಕೂಡ ಆ ವಿಡಿಯೋದಲ್ಲಿ ಇದ್ದಾರೆ ಆ ಕಪಲ್ ಗೆ ಹೇಗೆಲ್ಲ ಟಾರ್ಚರ್ ಮಾಡಬೇಕು ಅಂತ ಲೀನಾ ಗೆ ಹೇಳ್ತಾ ಇದ್ದಾರೆ ಇವರಿಬ್ರು ಯಾರಂದ್ರೆ ತೊಂಬತ್ತರ ದಶಕದಲ್ಲಿ ಹನಿಮೂನ್ ಗೆ ಬಂದಿದ್ದ ಕಪಲ್ ಮಿಸ್ಟೀರಿಯಸ್ ಆಗಿ ಕಾಣೆಯಾಗಿದ್ರು ಅಂತ ಇವರು ಡಿಸ್ಕಸ್ ಮಾಡಿದ್ರು ಅಲ್ವಾ ಅದೇ ಕಪಲ್ ಈ ವಿಡಿಯೋದಲ್ಲಿ ಇದ್ದಾರೆ ಈಗಲೇ ಇನ್ನೊಂದು ಟ್ವಿಸ್ಟ್ ಆ ವಿಡಿಯೋದಲ್ಲಿ ಡೇವಿಸ್ ಅವ್ರ ತಾಯಿ ಕೂಡ ಇದ್ದಾರೆ ಒಂದು ಮಾಸ್ಕ್ ಹಾಕೊಂಡು ಕೈಯಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಇಟ್ಟಿದ್ದಾರೆ ಹಾಗೆ ಡ್ಯಾನ್ಸ್ ಮಾಡ್ತಾ ಆ ಕಪಲ್ ತಲೆಗೆ ಡ್ರಿಲ್ಲಿಂಗ್ ಮಿಷಿನ್ ಇಂದ ಡ್ರಿಲ್ ಮಾಡ್ತಾರೆ ಇದನ್ನ ನೋಡಿ ಪಿಯಾಗೆ ತುಂಬಾನೇ ಗಾಬರಿ ಆಗುತ್ತೆ ಅಷ್ಟರಲ್ಲಿ ಡೇವಿಸ್ ಅವ್ರ ತಾಯಿ ಡಿನ್ನರ್ ಗೆ ಬಾ ಅಂತ ಕರೀತಾರೆ ಶಬ್ದ ಕೇಳಿ ವಿಡಿಯೋನ ಸ್ಟಾಪ್ ಮಾಡ್ತಾಳೆ ಸೊ ಈಗ ಪಿಯಾಗೆ ತುಂಬಾ ಭಯ ಆಗ್ತಿದೆ ಹೀಗೆ ಏನು ಗೊತ್ತಿಲ್ಲದೆ ನಗ್ತಾ ಇರೋ ಇವ್ರ ಸ್ಮೈಲ್ ಹಿಂದೆ ಒಂದು ಡಾರ್ಕ್ ಸೀಕ್ರೆಟ್ ಇದೆ ಅಂತ ಡಿನ್ನರ್ ಮಾಡೋದಕ್ಕೂ ಭಯ ಆಗ್ತಿದೆ ಅಲ್ಲಿ ಇವರು ಆ ವಿಡಿಯೋದಲ್ಲಿ ಹಾಕಿದ್ದ ಅದೇ ಮಾಸ್ಕ್ ಇರೋದನ್ನ ನೋಡ್ತಾಳೆ ರೆಸ್ಟ್ ರೂಮ್ ಗೆ ಹೋಗ್ತೀನಿ ಅಂತ ಹೇಳಿ ರೆಸ್ಟ್ ರೂಮ್ ಗೆ ಬರ್ತಾಳೆ ಡೇವಿಸ್ ಗೆ ಕಾಲ್ ಮಾಡಿ ವಿಷಯ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಅಲ್ಲಿ ನೆಟ್ವರ್ಕ್ ಇರೋದಿಲ್ಲ ಸೊ ಹೊರಗಡೆ ಬಂದು ಸ್ವಲ್ಪ ವಾಕ್ ಮಾಡಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾಳೆ ಸೊ ಇವರಿಗೆ ಪಿಯಾ ಗಾಬರಿ ಆಗಿರೋದು ನೋಡಿ ಡೌಟ್ ಬಂದು ಪಿಯಾ ವಿಡಿಯೋ ನೋಡ್ತಿದ್ದ ರೂಮ್ ಗೆ ಹೋಗಿ ನೋಡಿದಾಗ ಕನ್ಫರ್ಮ್ ಆಗುತ್ತೆ ಪಿಯಾಗೆ ನಮ್ ಡಾರ್ಕ್ ಸೀಕ್ರೆಟ್ ಗೊತ್ತಾಗಿದೆ ಅಂತ ಆಕ್ಚುಲಿ ಇವರು ಯಾರಿಗೂ ಡೌಟ್ ಬರಬಾರ್ದು ಅಂತ ಇವರು ಶೂಟ್ ಮಾಡಿದ್ದ ರಿಯಲ್ ಫುಟೇಜ್ಗಳಲ್ಲಿ ಹಳೆ ಮೂವಿ ಹಾಗೂ ಶೋಸ್ ಹೆಸರನ್ನ ಬರ್ದಿಟ್ಟಿರ್ತಾರೆ ಸೊ ಈಗ ಪಿಯಾಗೆ ಇವ್ರ ಡಾರ್ಕ್ ಸೀಕ್ರೆಟ್ ಗೊತ್ತಾಗಿರೋದ್ರಿಂದ ಅವಳು ಈ ವಿಷಯನ ಡೇವಿಸ್ ಗೆ ಹೇಳಿದ್ರೆ ಖಂಡಿತ ಅರೆಸ್ಟ್ ಆಗೋ ಸಾಧ್ಯತೆ ಇದೆ ಈ ಕಡೆ ಪಿಯಾ ನಡ್ಕೊಂಡು ಹೋಗ್ತಾ ಇದ್ದಾಳೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ನೆಟ್ವರ್ಕ್ ಸಿಕ್ತಾನೆ ಇಲ್ಲ ಅಷ್ಟರಲ್ಲಿ ಡೇವಿಸ್ ಅವ್ರ ತಾಯಿ ಕಾರಲ್ಲಿ ಬರ್ತಾರೆ ತುಂಬಾ ಚಳಿ ಇದೆ ಬಾ ಮನೆಗೆ ಹೋಗೋಣ ಅಂತ ಪಿಯಾ ಪರವಾಗಿಲ್ಲ ನೀವು ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ನನ್ ಜೊತೆ ಕಾರ್ ನಲ್ಲಿ ಬರ್ತಿಯಾ ಇಲ್ವಾ ಅಂತ ಕೋಪದಲ್ಲಿ ಕೇಳ್ತಾರೆ ಪಿಯಾ ಹೆದ್ರಿ ಕಾಡೊಳಗಡೆ ಓಡಿ ಹೋಗ್ತಾಳೆ ಇವ್ರು ಸರ್ಚ್ ಮಾಡ್ತಾ ಇದ್ದಾರೆ ಬಾ ಏನೇ ಇದ್ರು ಮಾತಾಡೋಣ ನಾನು ನಿನ್ಗೆ ಏನು ತೊಂದರೆ ಮಾಡೋದಿಲ್ಲ ಅಂತ ಈ ಕಡೆ ಕಾಡಿನ ಒಳಗಡೆ ಓಡ್ ಬರ್ತಿದ್ದ ಪಿಯಾ ರಾತ್ರಿ ಸಮಯ ಆಗಿರೋದ್ರಿಂದ ಸರಿಯಾಗಿ ಕಣ್ ಕಾಣ್ತಾ ಇಲ್ಲ ನದಿಯಲ್ಲಿ ಕಾಲು ಜಾರಿ ಬಿದ್ದು ಸತ್ತೋಗ್ತಾಳೆ ಈ ಕಡೆ ಇವರು ಕಿರ್ಚ್ತಾ ಇದ್ದಾರೆ ಪಿ ಆ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ಏನ್ ಕತೆ ಅಂತ ರಿಟರ್ನ್ ಮನೆಗ್ ಬಂದು ಒಂದು ಸೀಕ್ರೆಟ್ ಬಾಕ್ಸ್ ಓಪನ್ ಮಾಡುತ್ತಾರೆ ಅದ್ರಲ್ಲಿ ಮೂರು ಜನ ಸೇರಿ ಟೂರಿಸ್ಟ್ ಗಳಿಗೆ ಟಾರ್ಚರ್ ಮಾಡುವಾಗ ತೆಗ್ದಿದ್ದ ಫೋಟೋಸ್ ಇದೆ ಅಂಡ್ ಇವರು ಕಪಲ್ಸ್ ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡುವಾಗ ಶೂಟ್ ಮಾಡಿದ್ದ ವಿಡಿಯೋ ಟೇಪ್ ಗಳನ್ನ ಒಂದು ಕಡೆ ಇಟ್ಟು ಒಂದು ಚೀಟಿ ಬರೀತಾರೆ ನಂತರ ಅದೇ ಮಾಸ್ಕ್ ಹಾಕೊಂಡು ಸೂಸೈಡ್ ಮಾಡ್ಕೊಳ್ತಾರೆ ಆಕ್ಚುಲಿ ಹಾಸ್ಪಿಟಲ್ ನಲ್ಲಿ ಡೇವಿಸ್ ಗೆ ಇದೇ ವಿಷಯ ಸ್ಟುವರ್ಟ್ ಅವ್ರ ತಂದೆ ಹೇಳಿರ್ತಾರೆ ಅದೇನಂದ್ರೆ ಈ ರೀತಿ ಆಗಿನ ಕಾಲದಲ್ಲಿ ಇಲ್ಲಿ ಬರ್ತಿದ್ದ ಟೂರಿಸ್ಟ್ ಕಪಲ್ ಗಳನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿ ಸಾಯಿಸ್ತಾ ಇದ್ದಿದ್ದು ಬರೀ ಲೀನ್ ಅಡ್ಯರ್ ಮಾತ್ರ ಅಲ್ಲ ಅವನ್ ಜೊತೆ ನಿಮ್ ಪೇರೆಂಟ್ಸ್ ಕೂಡ ಇನ್ವಾಲ್ವ್ ಆಗಿದ್ರು ಅಂತ ಈ ವಿಷಯ ಡೇವಿಸ್ ಗೆ ಗೊತ್ತಾದ್ರೆ ಅವನಿಗೆ ತುಂಬಾ ಹರ್ಟ್ ಆಗುತ್ತೆ ಅದಕ್ಕೆ ಇವರು ಒಂದು ಸೀನ್ ನಲ್ಲಿ ಸ್ಟುವರ್ಟ್ ಗೆ ಯಾಕೆ ನಿಮ್ ತಾಯಿ ಕಲೆಕ್ಟ್ ಮಾಡಿದ್ದ ಥಿಂಗ್ಸ್ ಗಳನ್ನ ಅವ್ರಿಗೆ ಫಿಲ್ಮ್ ಶೂಟ್ ಮಾಡೋದಕ್ಕೆ ಕೊಟ್ಟೆ ಅಂತ ಬೈದಿರ್ತಾರೆ ಸೊ ಈಗ ಎಲ್ಲಾ ವಿಷಯ ಗೊತ್ತಾಗಿದ್ರಿಂದ ಡೇವಿಸ್ ಗೆ ತುಂಬಾ ಹರ್ಟ್ ಆಗುತ್ತೆ ಆಕ್ಚುಲಿ ಡೇವಿಸ್ ಅವ್ರ ತಾಯಿ ಅವರು ಶೂಟ್ ಮಾಡಿದ ವಿಡಿಯೋಗಳನ್ನ ಸೀಕ್ರೆಟ್ ಆಗಿ ಇಟ್ಟಿದ್ರಿಂದ ಈ ವಿಷಯ ಯಾರಿಗೂ ಗೊತ್ತಾಗೋದಿಲ್ಲ ಅಂತಾನೆ ನೀವು ಈ ಡಾಕ್ಯುಮೆಂಟರಿನ ಶೂಟ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ನಲ್ಲಿ ಹೇಳಿರ್ತಾರೆ ಆದ್ರೆ ಪಿಯಾ ಆ ವಿಡಿಯೋ ನೋಡಿದ್ರಿಂದ ಇವರು ಡಾರ್ಕ್ ಸೀಕ್ರೆಟ್ ಎಲ್ಲ ಅವಳಿಗೆ ಗೊತ್ತಾಗಿದೆ ಸೊ ಅವಳು ಏನಾದರೂ ಡೇವಿಸ್ ಗೆ ಹೇಳಿದ್ರೆ ಅವನ್ ಮುಂದೆ ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗಲ್ಲ ಸೊ ಅದಕ್ಕೆ ಸೂಸೈಡ್ ಮಾಡ್ಕೊಂಡಿರ್ತಾರೆ ಅಂಡ್ ಆ ಕಪಲ್ಸ್ ನ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡುವಾಗ ಶೂಟ್ ಮಾಡಿದ ವಿಡಿಯೋ ಟೇಪ್ ಗಳನ್ನ ಟೇಬಲ್ ಮೇಲೆ ಇಟ್ಟು ನಂತರ ಸೂಸೈಡ್ ಮಾಡ್ಕೊಂಡಿರ್ತಾರೆ ಸೊ ಡೇವಿಸ್ ನ ಡಾಕ್ಯುಮೆಂಟ್ರಿಗೆ ಈ ವಿಡಿಯೋ ಕ್ಲಿಪ್ ಗಳು ಯೂಸ್ ಆಗ್ಲಿ ಅಂತ ಕೊನೆಗೆ ಅದು ಆನ್ಲೈನ್ ನಲ್ಲಿ ಸ್ಟ್ರೀಮಿಂಗ್ ಆಗುತ್ತೆ ಸೊ ಈ ಇಂದ ಗೊತ್ತಾಗೋದು ಏನಂದ್ರೆ ತೊಂಬತ್ತರ ದಶಕದಲ್ಲಿ ಲಾಕ್ ಎಂಟ್ರಿಯಲ್ಲಿ ನಿಗೂಢವಾಗಿ ಕಾಣೆ ಆಗ್ತಿದ್ದ ಟೂರಿಸ್ಟ್ ಕಪಲ್ ಗಳನ್ನ ಕಿಡ್ನಾಪ್ ಮಾಡ್ತಾ ಇದ್ದಿದ್ದು ಲೀನಾಡರ್ ಹಾಗೂ ಡೇವಿಸ್ ನ ಪೇರೆಂಟ್ಸ್ ಅಂದ್ರೆ ಈ ಮೂರು ಜನ ಸೈಕೋ ಕಿಲ್ಲರ್ಸ್ ಆಗಿರ್ತಾರೆ ದಿನ ಕಳೆದಂತೆ ಡೇವಿಸ್ ನ ತಂದೆ ಗೆ ತುಂಬಾ ಭಯ ಆಗುತ್ತೆ ಒಂದಲ್ಲ ಒಂದು ದಿನ ನಾನು ಹಾಗೂ ನನ್ನ ವೈಫ್ ಕೂಡ ಇನ್ವಾಲ್ವ್ ಆಗಿರೋ ವಿಷಯ ಗೊತ್ತಾದ್ರೆ ಮರಿ ಅದೇ ಹೋಗುತ್ತೆ ಅಂಡ್ ಅವ್ರ ವೈಫ್ ನ ಸೇವ್ ಮಾಡೋದಕ್ಕೆ ಒಂದಿನ ಲೀನ್ ಅಡೇರ್ ಮನೆಗೆ ಹೋಗಿ ಲೀನ್ ಅಡೇರ್ ಸೇರಿದಂತೆ ಅವನ್ ಪೇರೆಂಟ್ಸ್ ಶೂಟ್ ಮಾಡಿ ನಂತರ ಇವ್ರ ಶೋಲ್ಡರ್ ಗೆ ಇವರೇ ಶೂಟ್ ಮಾಡ್ಕೊಂಡಿರ್ತಾರೆ ಎನ್ಕ್ವೈರಿ ಸಂದರ್ಭದಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ ನಾನು ಲೀನ್ ಅಡೇರ್ ನ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಅರೆಸ್ಟ್ ಆಗ್ತೀನಿ ಅನ್ನೋ ಭಯದಲ್ಲಿ ಅವನೇ ಅವನ್ ಪೇರೆಂಟ್ಸ್ ಗೆ ಶೂಟ್ ಮಾಡಿ ನಂತರ ಅವ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದ ನನ್ ಶೋಲ್ಡರ್ ಗೆ ಶೂಟ್ ಮಾಡ್ದ ನಂತರ ಅವನೇ ಶೂಟ್ ಮಾಡ್ಕೊಂಡು ಸತ್ತೋದಾ ಅಂತ ಸುಳ್ ಹೇಳಿರ್ತಾರೆ ಸೊ ಈ ಎಲ್ಲಾ ವಿಷಯ ಈ ಡಾಕ್ಯುಮೆಂಟರಿಂದ ಗೊತ್ತಾಗಿದ್ರಿಂದ ಈ ಡಾಕ್ಯುಮೆಂಟರಿ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಮೀಡಿಯಾದವರು ಕೂಡ ಇದ್ರ ಬಗ್ಗೆ ಫೋಕಸ್ ಮಾಡ್ತಾರೆ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಡೇವಿಸ್ ಶೂಟ್ ಮಾಡಿದ ಲಾಕ್ ಎಂಟ್ರಿ ಟ್ರೂತ್ ವಿಲ್ ಔಟ್ ಅದೇ ಈ ಡಾಕ್ಯುಮೆಂಟರಿಯ ಹೆಸರು ಈ ಡಾಕ್ಯುಮೆಂಟರಿಗೆ ಬೆಸ್ಟ್ ಡಾಕ್ಯುಮೆಂಟರಿ ಆಫ್ ದ ಇಯರ್ ಅವಾರ್ಡ್ ಬರುತ್ತೆ ಅವಾರ್ಡ್ ಸಿಕ್ಕಿದ್ರು ಡೇವಿಸ್ ಆಗಿ ಇಲ್ಲ ಯಾಕಂದ್ರೆ ಈ ಡಾಕ್ಯುಮೆಂಟ್ರಿ ಶುರು ಮಾಡಿದ್ರಿಂದ ಪಿಯಾ ಸತ್ತೋದ್ಲು ಅಂಡ್ ಇವ್ರ ತಾಯಿ ತಂದೆ ಎಂತ ಸೈಕೋಗಳು ಅನ್ನೋದು ಗೊತ್ತಾಗಿ ಇವನ್ಗೆ ತುಂಬಾ ಹರ್ಟ್ ಆಗುತ್ತೆ ಇದರೊಂದಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ ಓಕೆ ಗಾಯಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ಗಳನ್ನು ಆನ್ ಮಾಡಿ ಇಟ್ಕೊಳ್ಳಿ